ಸಕಲ ಅರ್ಧ ರಾಜ್ಯವನ್ನು ಪುನಃ ಯುಧಿಷ್ಠಿರನು ತನ್ನ ಕುಲ ಪ್ರವೇಶನಾದ ದೌಮ್ಯನನ್ನು ಸಂಧಿಗೆ ಆದರೆ ಆ ಮಧೋನ್ಮತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಿದನು. ಯುದ್ಧವೇನು ಅನಿವಾರ್ಯವಾಗಿ ಗೋಪಿ ಕಾಂಕಡೆಯ ಕಟಾಕ್ಷ ಚಂದ್ರಿಕೆಯಿಂದ ಧೈರ್ಯ ಈ ದ್ವಾರಕೆ ಕುಸುಮ ಶೇಖದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಕಾಣುವುದು ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಹರಗಳು. ನಾನು ಅದಕ್ಕಾಗಿ ಸ್ವಲ್ಪ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮಹಿಯಾದ ಏಕದೇವ ಯುದ್ಧದ ಆಚಾರ ಮುಚ್ಚಿಗೆ ವೀರರ ಹೃದಯವು ನಂದಿಸುವುದು ಸಾಧ್ಯವಾದ ದಾನವನ್ನು ಸಂಹಾರ ಮಾಡಿದ ಈರಿ ಮನಸ್ಸರ ಖುಷಿಯು ಸುಖವಾದ ಪುನಃ ಯಾವ ಜಗತ್ತಿನಲ್ಲಿ ಹಲವಾರು ಪಾಪಿಗಳು ಜನಿಸಿದರು. ಇದರ ಅಧೀಷ್ಠನಾರಿಗೆ ಆ ಯಾವಿದೆ ಯುದ್ಧವೇನು ಅನಿವಾರ್ಯವಾಗಿ ನಿನ್ನ ಪತಿಯು ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾಲ ಈ ಶೈನಾದ ಅನುಕೂಲವಾದ ಕಾಲ ಈ ನಿಮ್ಮ ರಾಜನೀತಿ ಕೌಶಲ್ಯವನ್ನೇನು ನಾನು ಆದರೆ ಇದು ಪರಿಹಾರಿಕಾಂಗಣೆಯನ್ನು ಪಡೆಗೆ ಮಧುರವೇನು ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಶಿಶುಪಾಲಾದಿ ದಾನವನ್ನು ಲೀಲಾ ಮಾತ್ರದಿಂದ ಅಷ್ಟಾಸದಿಂದ ಜಗತ್ತಿನ ಹೃದಯವು ಈಗ ಈ ಬಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನೇ ನಾನು ನೆಸ್ಸಲು ನಿಜ. ಈ ಕುರುಕ್ಷೇತ್ರದಿಂದ ನನ್ನ ಕೈಯಲ್ಲಿ ಚಂದ್ರಂಗದ ಇಲ್ಲಿಂದಲ್ಲಿಗೆ ಶಸ್ತ್ರಾಸ್ತ್ರ ಸಂಗ್ರಹವೆ ಪೌರುಷತ್ವ ಭಾವನೆ ನಾನು ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರಗಳಿಂದ ವಿಜಯದ ಭದ್ರಪೀಠವನ್ನೇರಬಹುದು. ಸತ್ಯದ ಚಿರಪ್ರಕಾಶದಿಂದ ಇಡೀ ಜಗತ್ತನ್ನೇ ಈ ಕುರುಕ್ಷೇತ್ರದ ರಕ್ತ ಪ್ರಳಯದಿಂದ ಸಹ ನಿನ್ನ ಪದ್ಯ ಕರೆಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳೆದು ಹಾ
ಶಿಕ್ಷಣ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಏಕ ನಿರಂತರ ಪರಿಶ್ರಮದ ಬಾಲ್ಯ ಯೌವನವನ್ನೇ ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾರ್ಯತನಾದರು ಆ ನನ್ನ ಕನಸು ಕನಸಾಗಿರುತ್ತದೆ. ಅದಕ್ಕಾಗಿ ಹಿಂಸಪ್ರಿಯವಾದ ಅಸಂಖ್ಯಾತ ದಾನವನ್ನು ಸಹ